ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಆರೋಗ್ಯಕರವಾಗಿರಂತ ಬೆಳಗಿನ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಹುರುಳಿ ಕಾಳನ್ನ ರಾತ್ರಿನೆ ನೆನೆ ಹಾಕೊಂಡ್ರೆ ಬೆಳಿಗ್ಗೆ ಕೇವಲ ಐದೇ ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು ಅಥವಾ ರಾತ್ರಿ ಮಾಡ್ಕೊಳಂಗಿದ್ರೆ ಹುರುಳಿ ಕಾಳನ್ನ ಬೆಳಿಗ್ಗೆ ನೆನೆ ಹಾಕೊಳ್ಳಿ ಇದು ನೆನೆಸಿಟ್ಕೊಂಡಿರೋ ಹುರುಳಿ ಕಾಳು ರಾತ್ರಿನೇ ನೆನೆ ಹಾಕಿದ್ದೆ ಸುಮಾರು ಒಂದ್ ಹತ್ತರಿಂದ ಹನ್ನೆರಡವರೆಗೆ ಮುಂಚೆ ಈಗ ಚೆನ್ನಾಗಿ ನೆಂದಿದೆ ಇದನ್ನ ರುಬ್ಕೋಬೇಕು ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು ತುಂಬಾನೇ ಜಾಸ್ತಿ ತೆಳುವಾಗ ಬೇಡ ಜಾಸ್ತಿ ನೀರು ಹಾಕಿ ನೆನೆ ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆಗೆದು ಬಿಡಿ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ನ ಉಪಯೋಗ ಮಾಡಿ ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದ್ ಎರಡರಿಂದ ಮೂರಷ್ಟು ಮುರಿದು ಸೇರಿಸ್ಕೊತಾ ಇದೀನಿ ತುಂಬಾನೇ ಜಾಸ್ತಿ ದೊಡ್ಡ ದೊಡ್ಡದಾಗಿದೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ದೊಡ್ಡ ಟೊಮ್ಯಾಟೊ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಹಸಿ ಶುಂಠಿನ್ ಕೂಡ ಸೇರಿಸ್ಕೋಬಹುದು ಎಕ್ಸ್ಟ್ರಾ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೀನೆ ಹಾಕಿದ್ನಲ್ಲ ಅದೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದೀನಿ ಅಷ್ಟೇ ಸಾಕು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ನೋಡಿ ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇಡ್ಲಿ ಇಟ್ಟಿಂತೂ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೇದು ಇದು ಹಿಟ್ಟು ಹುಳಿ ಬರೋ ಅವಶ್ಯಕತೆ ಇಲ್ಲ ತಕ್ಷಣ ಮಾಡ್ಕೋಬಹುದು ಎಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಇದನ್ನ ಸ್ವಲ್ಪ ದಪ್ಪ ಮಾಡ್ಕೋತಾ ಇದೀನಿ ತುಂಬಾನೇ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳಕ್ ಹೋಗ್ಬೇಡಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಸಣ್ಣದಾಗ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಾನು ಮೀಡಿಯಮ್ ಸೈಜ್ ದೋಸೆಗಳನ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಜಾಸ್ತಿ ದೊಡ್ಡದಾಗಿ ಮಾಡ್ಕೋತಾ ಇಲ್ಲ ತುಂಬ ಜಾಸ್ತಿ ದೊಡ್ಡದಾಗಿ ಮಾಡಿಕೊಂಡ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು ನಾನ್ಸ್ಟಿಕ್ ತವಾ ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು ಒಂದು ಮಾಡಿ ನೋಡಿ ಬೈ ಚಾನ್ಸ್ ಏನಾದರೂ ಕಿತ್ತೋದ್ರೆ ಇದಕ್ಕೆ ಸ್ವಲ್ಪ ಸಣ್ಣರವೇನೋ ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮತ್ತೊಮ್ಮೆ ಮಾಡಿ ಚೆನ್ನಾಗಿ ಬರುತ್ತೆ ಆದರೆ ಬೇರೆ ಪದಾರ್ಥಗಳ ಅವಶ್ಯಕತೆ ಏನಿಲ್ಲ ನಾನು ಯಾವುದೂ ಪದಾರ್ಥಗಳನ್ನ ಸೇರಿಸಿಲ್ಲ ಕೇವಲ ಹುರುಳಿ ಕಾಳನ್ನಷ್ಟೇ ರುಬ್ಕೊಂಡು ಮಾಡ್ತಾ ಇರೋದು ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವುಕೋತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗಿದಾಗಿದೆ ಗಟ್ಟಿಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಥವಾ ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗುತ್ತೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು